ಅದವನನ್ನು ಸ್ವಲ್ಪ ನಿಧಾನವಾಗಿ ಮಾಡಲಿಕ್ಕೆ ನಾವು ಲೈಫ್ ಸ್ವಲ್ಪ ಸ್ಟೆಬಿಲೈಸ್ ಆಗಲಿ, ಮಾತು ಮಾತಿಗೆ ಲಾಕ್ಡೌನ್ ಮಾಡ್ಕೊಂಡು ಹೋಗಿ ಜನಜೀವನ ಕಷ್ಟ ಕೊಡಬಾರ್ದು ಅಂತೇಳಿ ಸುಧಾರಣೆ ಆಗ್ಬೋದು ಅನ್ನೋ ಅಭಿಲಾಷೆ ಇಟ್ಕೊಂಡ್ವಿ. ಅದು ನಮಗೆ ದೊಡ್ಡ ಹೊಡೆತ ಹೊಟ್ಟು ಜೀವನಕ್ಕೆ ಕೂತಂತು, ಜೀವಕ್ಕೂ ಕೂತಂತು. ಈಗ ಜೀವ ಉಳಿಸಕ್ಕೆ ಹೋಗಿ ನಿಮ್ಮ ಜೀವನ ನಾವು ತೊಂದರೆಗೆ ಸಿಗಾಕಿದ್ದೀವಿ. 14-15 ತಿಂಗಳು ಯಾವುದೇ ರೀತಿ ಆದಾಯದ ಮೂಲ ಇಲ್ಲದೆ ಕಸಬಿಲ್ಲದೆ ಕಳೆಯೋದು ಅಂದ್ರೆ ಅಷ್ಟೊಂದು ಸುಲಭ ಅಂತೇಳಿ ನಾನು ಅಂದ್ಕೊಂಡಿಲ್ಲ. ಅದರಲ್ಲೂ ಸ್ವಾಭಿಮಾನ ಬದುಕಲ್ಲಿ ನಾವು ತಲೆ ಎತ್ಕೊಂಡು ಬಾಳ್ಬೇಕು ಅಂತೇಳಿ ವಿದ್ಯಾವಂತರಾದವ್ರಿಗೆ ಇನ್ನೂ ಸ್ವಲ್ಪ ಹೆಚ್ಚು ಕಷ್ಟ. ನಾವ್ಯಾರಿಗೂ ಕೇಳಂಗಿಲ್ಲ, ಯಾರ ಜೊತೆನೂ ಹೇಳ್ಕೊಳಂಗೂ ಇಲ್ಲ ನಮ್ಗೆ ಹಿಂಗಾಗಿದೆ ಅಂತ. ಯಾಕೆಂದ್ರೆ ನಮಗೆ ಶಿಕ್ಷಣ ಕೊಟ್ಟರು ಶಕ್ತಿ ಸ್ವಾಭಿಮಾನ. ಅದಕ್ಕೆ ನೋವಾಗುವಂತ ಸ್ಥಿತಿನ ನಿರ್ಮಾಣ ಮಾಡ್ಕೊಳಕ್ ಆಗಲ್ಲ ಅಂತ. ಆದ್ರೂ 15 ತಿಂಗಳು ನಿಭಾಯಿಸಿದ್ದೀರಿ. ನಿಮ್ಮ ಇಚ್ಛಾಶಕ್ತಿನ ನಾನು ಖಂಡಿತ ಮೆಚ್ಕೋತೀನಿ. ಯಾಕೆಂದ್ರೆ ಇವತ್ತವ್ರಿಗೆ ಒಂದು ಅಪಸ್ವರ ನಿಮ್ಮ ಗುಂಪಿಂದ ಬಂದಿಲ್ಲ, ಒಂದು ಮಾತು ಆಗ್ಲಿಲ್ಲ, ನಮ್ಗೆಲ್ಲ ಇಷ್ಟು ಅನ್ಯಾಯ ಆದ್ರೆ ಯಾರು ನೋಡ್ಲಿಲ್ಲ. ನಮಗೂ ಬಹಳ ಕಷ್ಟ ಇದೆ ಸರ್ಕಾರ ನಡೆಸೋದು. ನಾನು ನಾರಾಯಣ ಸ್ವಾಮಿ ಅವರು ಸುವರ್ಣ ಮಾತಾಡಕ್ ಆಗಲ್ಲ, ಎಲ್ಲಾ ಸೆಕ್ಟರ್ಗೂ ಕಾಂಪನ್ಸೇಟ್ ಮಾಡಬೇಕು, ಎಲ್ಲಾ ಸೆಕ್ಟರ್ಗೂ ಪರಿಹಾರ ಕೊಡಬೇಕು ಅಂತೇಳಿ ಸರ್ಕಾರ ನಡೆಸೋದು ಕಷ್ಟ. ಜೊತೆಗೆ ಸರ್ಕಾರ ಕೂಡ ಬಹಳಷ್ಟು ವರ್ಮಾನ ಬಂದ್ ಹಾಕ್ಬಿಟ್ಟಿದೆ. ಲಾಕ್ಡೌನ್ ಮಾಡೋದ್ರಿಂದ ಸರ್ಕಾರ ಬರೋ ರೆವಿನ್ಯೂಸು ಬಹಳ ನಿಂತು ಹೋಗ್ತಾರೆ. ಒಂದ್ ಕಡೆ ಬರೋದು ಕಡಿಮೆ ಆಗಿದೆ, ಇನ್ನೊಂದ್ ಕಡೆ ಕೊಡೋದು ಜಾಸ್ತಿ ಆಗಿದ್ದಾಗ ಕೆಲವೊಂದು ಸಂಕಟ ಸಿಗಾಕೊಂಡಿದ್ದೀವಿ. ನಮಗೆಲ್ಲ ನಿಮ್ಮ ಬಗ್ಗೆ ಅಭಿಮಾನ ಇದೆ, ಗೌರವ ಇದೆ. ನೀವೆಲ್ಲ ವಿದ್ಯಾವಂತ ಜನ, ನೀವೆಲ್ಲ ಈ ದೇಶದ ಯುವಜನಾಂಗನ ತಯಾರು ಮಾಡ್ತಿರೋ ಜನ, ನೀವೆಲ್ಲ ಗೌರವ ಬಾಳ್ಬೇಕು. ಆ ದಿಕ್ಕಲ್ಲಿ ಖಂಡಿತ ನಾವೆಲ್ಲ ನಿಮ್ಮ ಜೊತೆಲಿ ಇರ್ತೀವಿ. ನಮ್ಮ ಕೈಲಾಗಿದ್ದನ್ನ ಪ್ರಯತ್ನ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ ನನ್ನ ಚಿದಾನಂದ